ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ದಲಿತೋದ್ಧಾರಕ ಪತಿತ ಪಾವನ ಗುರು ಬಸವಣ್ಣನವರು ಈ ಅಸ್ಪೃಶ್ಯರನ್ನು, ಹಿಂದುಳಿದ ವರ್ಗದವರನ್ನು, ಈ ದ್ರಾವಿಡರನ್ನು, ಈ ಶೈವರನ್ನು ಎಲ್ಲರನ್ನೂ ಬಹುದೇವೋಪಾಸನೆಯನ್ನು ಬಿಡಿಸಿ, ಅವರು ಮಾಡುತ್ತಿದ್ದಂತಹ ಆ ಬಹುದೇವೋಪಾಸನೆಗಳನ್ನೆಲ್ಲ ಬಿಡಿಸಿ ಏಕದೇವೋಪಾಸನೆಗೆ ತಂದರು. ಲಿಂಗ ಅಂತಕ್ಕಂಥ ಈ ನಿರಾಕಾರ ಬ್ರಹ್ಮಾಂಡ ಸ್ವರೂಪವಾಗಿರ್ತಕ್ಕಂಥ ಆ ಲಿಂಗವನ್ನು, ಇಷ್ಟಲಿಂಗವನ್ನು ನಮ್ಮ ಕೈಗೆ ಕೊಟ್ಟು ನಮಗೆ ಒಂದು ಪೂಜೆಯನ್ನು ಮಾಡುವಂಥದ್ದ ವಿಧಿವಿಧಾನವನ್ನು ಕಲಿಸಿಕೊಟ್ಟಂಥವರು ಬಸವಣ್ಣನವರು. ನಾವು ಬರೀ ದಲಿತರನ್ನು ಉದ್ಧಾರ ಮಾಡಿದ್ರು, ಅಸ್ಪೃಶ್ಯರನ್ನು ಉದ್ಧಾರ ಮಾಡಿದ್ರು, ಹಿಂದುಳಿದ ವರ್ಗದವರನ್ನು ಉದ್ಧಾರ ಮಾಡಿದ್ರು ಹಾಗೆ ಅಂತ ಹೇಳ್ತೀವಿ. ಆದರೆ ಅವರು ಸಂಪೂರ್ಣವಾಗಿ ಈ ಶೈವ ಧರ್ಮವನ್ನೇ ಕಾಪಾಡಿದಂಥವ್ರು, ಶೈವ ಧರ್ಮವನ್ನು ಸುಧಾರಣೆ ಮಾಡಿದಂಥವ್ರು. ಅಂದಿನ ಕಾಲಕ್ಕೆ ಈ ಶೈವ ಪರಂಪರೆ ಸಂಪೂರ್ಣವಾಗಿ ವೈದಿಕಮಯವಾಗಿತ್ತು, ವೈದೀಕರಣಗೊಂಡಿತ್ತು. ಈ ಶೈವರೆಲ್ಲರೂ ವೈದಿಕರಾಗಿ ಬಿಟ್ಟಿದ್ದರು, ಇವರಲ್ಲಿ ಏನೂ ಉಳ್ಕೊಂಡಿರಲಿಲ್ಲ. ಎಲ್ಲ ಶೈವರು ಲಿಂಗಿ ಬ್ರಾಹ್ಮಣರಾಗಿದ್ದರು, ಶೈವ ಬ್ರಾಹ್ಮಣರಾಗಿ ಹೋಗಿಬಿಟ್ಟಿದ್ದರು. ಶಿವ ಸಂಸ್ಕಾರವೇ ಉಳಿದಿರಲಿಲ್ಲ, ಶೈವ ಸಿದ್ಧಾಂತವೇ ಉಳಿದಿರಲಿಲ್ಲ. ಒಂದು ಕಡೆ ಹೇಳ್ಕೊಳ್ತಾ ಇದ್ದರು ಲಿಂಗಧಾರಣೆ ಮಾಡಿಕೊಂಡು, ನಾನು ಲಿಂಗಿ ಬ್ರಾಹ್ಮಣ. ಮತ್ತೊಬ್ಬರು ಹೇಳ್ಕೊಳ್ತಾ ಇದ್ದರು ನಾನು ಶೈವ ಬ್ರಾಹ್ಮಣ ಅಂತ ಹೇಳ್ತಿದ್ದು ಅಂತವ್ರು ಯಾರೂ ಇರಲೇ ಇಲ್ಲ. ಎಲ್ಲವೂ ಸಂಪೂರ್ಣವಾಗಿ ಈ ವೈದಿಕಕ್ಕೆ ಸೇರ್ಕೊಂಡು ಬಿಟ್ಟಿದ್ದಂಥ ಕಾಲ. ನೋಡಿ, ಬಸವಣ್ಣನವರು ಅವರೂ ಸಹ ಶೈವ ಬ್ರಾಹ್ಮಣರು. ಅವರು ಯಾವುದನ್ನು ಪ್ರತಿಪಾದನೆ ಮಾಡಬೇಕಾಗಿತ್ತು? ಬ್ರಾಹ್ಮಣರಾಗಿ ಬಹುದೇವೋಪಾಸನೆಯನ್ನು ಪ್ರತಿಪಾದನೆ ಮಾಡಬೇಕಾಗಿತ್ತು, ಜನಿವಾರವನ್ನು ಪ್ರತಿಪಾದನೆ ಮಾಡಬೇಕಾಗಿತ್ತು, ವೇದ ಉಪನಿಷತ್ತು ಆಗಮಗಳನ್ನು ಪ್ರತಿಪಾದನೆ ಮಾಡಬೇಕಾಗಿತ್ತು, ಸಂಸ್ಕೃತವನ್ನು ಪ್ರತಿಪಾದನೆ ಮಾಡಬೇಕಾಗಿತ್ತು. ಅವರು ಸರಿಯಾಗಿ ತೀರ್ಮಾನ ತೆಗೆದುಕೊಂಡರು. ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದವು, ಅಸತ್ಯ. ಇವೆಲ್ಲವೂ ಕೂಡ ಸೃಷ್ಟಿಕರ್ತನಿಗೆ ವಿರುದ್ಧವಾದಂಥದ್ದು. ಹೀಗಾಗಿ ಅವರು ಸಂಸ್ಕೃತವನ್ನು ಕೈಬಿಟ್ರು. ಅವರ ವಿದ್ಯಾಭ್ಯಾಸ ಸಂಸ್ಕೃತದಲ್ಲಿ ಆಗಿದ್ರೂ ಸಹ ಎಲ್ಲರಿಗೂ ದಕ್ಕದೇ ಇರತಕ್ಕಂಥ ಈ ಸಂಸ್ಕೃತ ಭಾಷೆ ನನಗೂ ಬೇಡ ಅಂಥೇಳಿ ಸಂಸ್ಕೃತವನ್ನು ಕೈಬಿಟ್ರು. ವೇದ ಉಪನಿಷತ್ತು ಆಗಮಗಳಲ್ಲಿ ಮಾನವೀಯತೆ ಇರಲಿಲ್ಲ, ಮನುಷ್ಯತ್ವ ಇರಲಿಲ್ಲ, ಮೇಲು ಕೀಳು ಎನ್ನುವಂತಹ ಭಾವನೆಯೇ ತುಂಬಿಕೊಂಡಿತ್ತು. ಮನುಷ್ಯನಿಗೆ ಮನುಷ್ಯನ ರೂಪದಲ್ಲಿ ಆ ರೀತಿಯಲ್ಲಿ ನೋಡೋಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಈ ಯಾವ ಶಾಸ್ತ್ರಗಳು ನಮಗೆ ಬೇಡ ಅಂತ ಬಿಟ್ಟರು. ಲಿಂಗವನ್ನು ಆಯ್ಕೆ ಮಾಡಿಕೊಂಡ್ರು, ಲಿಂಗವನ್ನು ಆಯ್ಕೆ ಮಾಡಿಕೊಂಡ್ರು. ಇಷ್ಟಲಿಂಗವನ್ನು ನಮಗೆ ಕೊಟ್ಟಂಥವರು ಗುರು ಬಸವಣ್ಣನವರು. ಲಿಂಗವನ್ನು ಪೂಜೆ ಮಾಡುವುದರ ಮುಖಾಂತರ ಕೋಟಿ ಕೋಟಿ ದೇವರುಗಳನ್ನು ಸೃಷ್ಟಿ ಮಾಡಿ ಇಟ್ಕೊಂಡಿದ್ವಲ್ಲ ಮುಕ್ಕೋಟಿ ದೇವರುಗಳು, ಹಾಗೆ ಅದರೆಲ್ಲರ ಕಲ್ಪನೆಯನ್ನು ನಮ್ಮಿಂದ ದೂರ ಮಾಡಿದ್ರು. ಲಿಂಗವನ್ನು ಸಪರೇಟ್ ಮಾಡಿ ಲಿಂಗದ ಮಹತ್ವವನ್ನು ನಮಗೆ ತಿಳಿಸಿ ಆ ಲಿಂಗದ ಪರಿಕಲ್ಪನೆಯನ್ನು ನಮಗೆ ಕೊಟ್ಟಂಥವರು ಬಸವಣ್ಣನವರು. ಇಡೀ ಜಗತ್ತಿಗೆ ಕೊಟ್ಟರು ಲಿಂಗವನ್ನು, ಯಾವುದೋ ಒಂದು ವರ್ಗಕ್ಕೆ, ಒಂದು ಜಾತಿಗೆ, ಒಂದು ಕುಲಕ್ಕೆ ಅಲ್ಲ ಈ ಲಿಂಗವನ್ನು ಕೊಟ್ಟಿದ್ದು. ಲಿಂಗ ಆದರೂ ಏನು, ಅದು ಯಾವುದೋ ಒಂದು ವ್ಯಕ್ತಿಯ ಸ್ವರೂಪ ಅಲ್ಲ, ವ್ಯಕ್ತಿ ಸೂಚಕವೂ ಅಲ್ಲ, ಅದು ಬ್ರಹ್ಮಾಂಡ ಸೂಚಕ. ಬ್ರಹ್ಮಾಂಡವೇ ಬಂದು ನಮ್ಮ ಕೈ ಮೇಲೆ ಕುಳಿತು ಪೂಜೆ ತೆಗೆದುಕೊಂಡ ಮೇಲೆ ಇನ್ನು ಬಾಕಿ ಏನಿದೆ ಪೂಜೆ ಮಾಡಲಿಕ್ಕೆ ಅಂತ ಕೇಳ್ತಾರೆ ನಮ್ಮ ಶರಣರು. ಅದು ಸತ್ಯನೂ ಕೂಡ. ಈಗ ಹಾಲನ್ನು ಕುಡಿದ್ರೆ ಅದರಲ್ಲಿ ಮಜ್ಜಿಗೆ, ಬೆಣ್ಣೆ, ಮೊಸರು, ತುಪ್ಪ ಎಲ್ಲವೂ ಅಡಗಿರುತ್ತೆ. ಹಾಲು ಕುಡಿದ್ರೆ ಮುಗಿದೋಯ್ತು, ಎಲ್ಲವೂ ನಾವು ಸೇವನೆ ಮಾಡ್ದಂಗಾಯಿತು. ಹೀಗೆ
ಇಷ್ಟಲಿಂಗವನ್ನು ನಾವು ಕೈ ಮೇಲೆ ಇಟ್ಕೊಂಡು ಪೂಜೆ ಮಾಡಿದ್ರೆ ಇಡೀ ಬ್ರಹ್ಮಾಂಡವನ್ನೇ ಪೂಜೆ ಮಾಡಿದಂತೆ ಆಯಿತು. ಮತ್ತಿನ್ನೇನು ಬಾಕಿ ಇದೆ? ಇದು ಸತ್ಯನೂ ಕೂಡ ಶರಣರೇಡದು ಸರಿಯಾಗೇ ಇದೆ. ಹೀಗಾಗಿ ಈ ಇಷ್ಟಲಿಂಗವನ್ನು ಜಗತ್ತಿಗೆ ಪರಿಚಯ ಮಾಡಿಸಿ ಎಲ್ಲ ಹಿಂದುಳಿದ ವರ್ಗದವರನ್ನು ಉದ್ಧಾರ ಮಾಡಿದಂಥವರು ಬಸವಣ್ಣನವರು. ಆ ಮೇಲು ಕೀಳು ಎನ್ನುವಂತಹ ಆ ಮನೋಭಾವ ದೂರ ಆಗುತ್ತೆ. ಅವನು ಯಾರು ಇಷ್ಟಲಿಂಗವನ್ನು ಧರಿಸ್ತಾನೆ ಅವನು ಜಾತಿ ರಹಿತನಾಗ್ತಾನೆ. ಅವನನ್ನು ಯಾವ ಜಾತಿ ಅಂತ ಯಾರೂ ಕೇಳೋಂಗಿಲ್ಲ. ಈ ಲಿಂಗವನ್ನು ಧಾರಣೆ ಮಾಡುವುದರ ಮುಖಾಂತರ ಜಾತಿರಹಿತವಾದಂತಹ ವರ್ಗರಹಿತವಾದಂತಹ ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಅತಿದೊಡ್ಡ ಕನಸನ್ನು ಬಸವಣ್ಣನವರು ಕಂಡು ಜೊತೆಗೆ ಅದನ್ನು ಸಾಕಾರಗೊಳಿಸ್ತಾರೆ. ಆವತ್ತಿನ ಕಾಲಕ್ಕೆ 12ನೇ ಶತಮಾನಕ್ಕೆ ಲಕ್ಷ 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 ಜನ ಬಂದು ಲಿಂಗಧಾರಣೆಯನ್ನು ಮಾಡಿಕೊಂಡು ಈ ಜಾತಿ ವ್ಯವಸ್ಥೆಯನ್ನು ತುಳಿದು ಹಾಕ್ಲಿಕ್ಕೆ ನೋಡ್ತಾರೆ, ಅಳಿಸಿ ಹಾಕಲಿಕ್ಕೆ ನೋಡ್ತಾರೆ. ಬ್ರಾಹ್ಮಣೋಪಾದಿಯಲ್ಲಿ ಎಲ್ಲರೂ ಸಹ ಬಂದು ಇಷ್ಟಲಿಂಗವನ್ನು ತೆಗೆದುಕೊಳ್ತಾರೆ. ಬಸವಣ್ಣನವರು ಸ್ವತಃ ಹಿಂದುಳಿದವರ ಪ್ರದೇಶಗಳಿಗೆ ಹೋಗ್ತಾರೆ, ದಲಿತ ಕೇರಿಗಳಿಗೆ ಹೋಗ್ತಾರೆ, ಸ್ವತಃ ಪ್ರವಚನಗಳನ್ನು ಮಾಡ್ತಾರೆ, ಲಿಂಗಜ್ಞಾನವನ್ನು ಅವರಿಗೆ ಕೊಡ್ತಾರೆ, ಆ ಸೃಷ್ಟಿಯ ರಹಸ್ಯವನ್ನು ತಿಳಿಸ್ಕೊಡ್ತಾರೆ, ಆ ಸೃಷ್ಟಿಕರ್ತನ ಬಗ್ಗೆ ತಿಳಿಸ್ಕೊಡ್ತಾರೆ. ಸಕಲರಿಗೆ ಒಬ್ಬನೇ ದೇವರು, ಆ ಪರಮಾತ್ಮ ಎಂಥವನು ಅಂತಂತಂದರೆ ನಮ್ಮೆಲ್ಲರ ತಂದೆ, ನಾವೆಲ್ಲರೂ ಅವನ ಮಕ್ಕಳು, ಈ ಭೂಮಿ ಎಲ್ಲರಿಗೂ ಒಂದೇ, ನಮ್ಮ ತಂದೆಯು ಒಬ್ಬನೇ ಎಂಬುದಾಗಿ ಆ ಹಿಂದುಳಿದ ವರ್ಗದ ಆ ಸಮುದಾಯಗಳಿಗೆ ಅವರ ಹಕ್ಕು ಬಾಧ್ಯತೆಗಳನ್ನು ತಿಳಿಸ್ಕೊಡ್ತಾರೆ. ಈ ಭೂಲೋಕದಲ್ಲಿ ಈ ಭೂಮಿಯಲ್ಲಿ ನೀವು ಎಲ್ಲದಕ್ಕೂ ಸರಿಸಮಾನರು, ನಿಮಗೂ ಹಕ್ಕಿದೆ, ಇದರಲ್ಲಿ ಎಲ್ಲರ ಪಾಲಿದೆ, ನಿಮ್ಮ ಪಾಲನ್ನು ತೆಗೆದುಕೊಳ್ಳಿ ಬಂದು ಆತ್ಮಜ್ಞಾನದ ಪಾಲು, ಆರ್ಥಿಕತೆಯ ಪಾಲು, ವಿದ್ಯೆಯ ಪಾಲು, ಜ್ಞಾನದ ಪಾಲು, ಎಲ್ಲವೂ ಕೂಡ ಭೂಮಿಯ ಪಾಲು ಎಲ್ಲವೂ ಕೂಡ ನಿಮಗೂ ಸಹ ಸರಿಸಮಾನವಾಗಿದೆ. ಬರೀ ಯಾವುದೋ ಒಂದು ಮುಂದುವರೆದಂಥ ಜಾತಿಗೆ ಅಷ್ಟೇ ಅಲ್ಲ, ನೀವು ಕೂಡ ಎಲ್ಲ ಹಕ್ಕು ಬಾಧ್ಯತೆಗಳಿಗೆ ಸರಿಸಮಾನರು ಎಂಬುದಾಗಿ ಅವರಿಗೆ ಅರಿವನ್ನು ಜಾಗೃತ ಮಾಡಿ ಎಲ್ಲರಿಗೂ ಸಹ ಲಿಂಗಧಾರಣೆ ಮಾಡ್ತಾರೆ. ಪ್ರತಿಯೊಬ್ಬ ಅಸ್ಪೃಶ್ಯರ ಮನೆಗಳಿಗೆ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ, ಭೋಜನವನ್ನು ಸ್ವೀಕಾರ ಮಾಡ್ತಾರೆ, ಅನೇಕ ದೂರುಗಳಿಗೆ ಒಳಗಾಗ್ತಾರೆ, ನಿಂದನೆಗಳಿಗೆ ಸ್ತುತಿ ನಿಂದನೆಗಳಿಗೆ ಒಳಗಾಗ್ತಾರೆ, ಬಹಿಷ್ಕಾರಗಳನ್ನು ಹಾಕಿಸ್ಕೊಳ್ತಾರೆ. ಆದ್ರೂ ಸಹ ಅವರು ಯಾರಿಗೂ ಸಹ ಜಗ್ಗೋದಿಲ್ಲ. ಇಲ್ಲಿ ಲಕ್ಷ ಲಕ್ಷ ಜನ ಪರಿವರ್ತನೆಗೊಂಡಂತಹ ಹಿಂದುಳಿದ ವರ್ಗದವರು ಬಸವಣ್ಣನವರನ್ನು ಗುರುಸ್ಥಾನ ಅಷ್ಟೇ ಅಲ್ಲ, ಆ ಪರಮಾತ್ಮನ ಸ್ಥಾನಕ್ಕೂ ಕೂಡ ತಗೊಂಡೋಗಿ ನಿಲ್ಲಿಸ್ಲಿಕ್ಕೆ ಅವರು ರೆಡಿ ಇದ್ರೂ ಸಹ ಬಸವಣ್ಣ ಹೇಳ್ತಾರೆ, ಆ ತಪ್ಪು ಕೆಲಸ ಮಾಡಬೇಡ್ರಿ, ನಾನು ನಿಮಗೆ ನನಗೆ ತಿಳಿದಂಥ ಜ್ಞಾನವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ, ನಾನು ಗುರುವೂ ಅಲ್ಲ, ನಾನು ದೇವರೂ ಅಲ್ಲ, ನಾನು ನಿಮ್ಮೆಲ್ಲರ ಸೇವಕ ಅಂತ ತಿಳ್ಕೊಳ್ಳಿ ಅಂತ ಹೇಳಿದಾಗ ಅದೆಷ್ಟು ಪರಮಾಶ್ಚರ್ಯ ಆಗುತ್ತೆ. ಆವತ್ತಿನ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ನಮ್ಮ ಕೇರಿಗೆ ಬರ್ತಾನೆ ಅಂತಂದರೆ ಅದು ನಂಬಲಾರದ ಸತ್ಯ. ಅಥವಾ ಅಸ್ಪೃಶ್ಯ ಸಮಾಜದವರ ಮನೆಗಳಲ್ಲಿ ಪ್ರಸಾದವನ್ನು ಸೇವನೆ ಮಾಡ್ತಾರೆ ಅಂತಂದರೆ ಅದಂತೂ ಸತ್ಯಕ್ಕೆ ದೂರವಾದ ಮಾತು, ನಂಬಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದೆಲ್ಲವೂ ನಮ್ಮ ಕಣ್ಣು ಮುಂದೆ ನಡೆದು ಹೋದರೆ, ಅದರಲ್ಲೂ ಬಸವಣ್ಣನವರು ಬ್ರಾಹ್ಮಣ ಅಷ್ಟೇ ಅಲ್ಲ, ಒಬ್ಬ ಧರ್ಮಗುರು ಅಷ್ಟೇ ಅಲ್ಲ, ಅವರು ಸಾಕ್ಷಾತ್ತು ಆ ರಾಜ್ಯದ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಪ್ರಧಾನಮಂತ್ರಿಗಳು. ಅವರು ಪ್ರಧಾನಮಂತ್ರಿಗಳು ನಮ್ಮ ಕೇರಿಗೆ ನಡ್ಕೊಂಡು ಬರ್ತಾರೆ, ನಮ್ಮ ಜೊತೆ ಕುಳಿತುಕೊಳ್ತಾರೆ, ನಮಗೆ ಪ್ರವಚನ ಕೊಡ್ತಾರೆ, ನಮ್ಮ ಮನೆಯಲ್ಲಿ ಸಹಭೋಜನ ಮಾಡ್ತಾರೆ ಅಂತ ಹೇಳಿದ್ರೆ ಅವತ್ತಿನ ಕಾಲಕ್ಕೆ ನಂಬಲಿಕ್ಕೆ ಸಾಧ್ಯನಾ? ಸಾಧ್ಯವಿಲ್ಲ. ಆದರೆ ಇವತ್ತಿನ ಕಾಲದ ನಮ್ಮ ರಾಜಕಾರಣಿಗಳು ಎದ್ದು ಬಿದ್ದು ಎದ್ದು ಬಿದ್ದು ದಲಿತರ ಕೇರಿಗಳು ಎಲ್ಲೆಲ್ಲಿದ್ದಾವೆ, ದಲಿತರ ಮುಖಂಡರ ಮನೆ ಎಲ್ಲಿದೆ, ಓಡ್ತಾವರ ಇವತ್ತಿನ ದಿನದಲ್ಲಿ
ಅದು ಸುಮ್ಮನೆ ಹೋಗ್ತಾರ ಅವರು ಕೊಂಬು ಕಹಳೆ ಎತ್ತಿಕೊಂಡು ಹೋಗ್ತಾ ಇದ್ದಾರೆ ಅದನ್ನೇ ಒಂದು ದೊಡ್ಡ ಕಿರೀಟ ದಲಿತರ ಮನೆಗೆ ಹೋಗೋದೇ ಒಂದು ದೊಡ್ಡ ಕಿರೀಟ ಅವರ ಮನೆಯಲ್ಲಿ ಪ್ರಸಾದ ಸೇವನೆ ಮಾಡದೇ ಒಂದು ದೊಡ್ಡ ಕಿರೀಟ ಅದೇ ಒಂದು ದೊಡ್ಡ ಪೋರ್ಟ್ಫೋಲಿಯೋ ಪ್ರಪಗಂಡಾ ಆಗೋಗ್ಬಿಟ್ಟಿದೆ ಅವರಿಗೆ ಅದನ್ನು ಆವತ್ತಿನ ಕಾಲದಲ್ಲೇ ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ದಂತಹ ಗುರು ಬಸವಣ್ಣನವರು ತೋರಿಸ್ಕೊಟ್ಟಿದ್ದಾರೆ ಹೇಗೆ ಪ್ರಜೆಗಳನ್ನು ಪ್ರೀತಿ ಮಾಡಬೇಕು ಪ್ರಜೆಗಳಿಗೆ ಯಾವ ರೀತಿ ಸಮಾನತೆಯನ್ನು ಕೊಡಬೇಕು ಸೋದರರಂತೆ ಅವರನ್ನು ನಡೆಸ್ಕೊಳ್ಬೇಕು ಎಂಬುದಾಗಿ ಬಸವಣ್ಣವರು ಆವತ್ತಿನೇ ಇಂದಿನ ರಾಜಕಾರಣಿಗಳಿಗೆ ನೀತಿ ಪಾಠವನ್ನು ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ ಪರಿವರ್ತನೆಗೊಂಡಂತಹ ಅನೇಕ ಅಸ್ಪೃಶ್ಯ ವರ್ಗ ಅವರು ಲಿಂಗಧಾರಣೆಯನ್ನು ಮಾಡಿಕೊಂಡು ಲಿಂಗ ಪೂಜೆಯನ್ನು ಮಾಡಿಕೊಂಡು ಈ ಲಿಂಗ ತತ್ವವನ್ನು ಲಿಂಗ ಜ್ಞಾನವನ್ನು ಈ ಶೈವ ಧರ್ಮದ ತತ್ವಗಳನ್ನು ಎಲ್ಲವನ್ನು ಅಭ್ಯಾಸ ಮಾಡ್ತಾ ಅವರೂ ಸಹ ಬಸವಣ್ಣನವರ ಆ ಒಂದು ಅನುಭವ ಮಂಟಪದಲ್ಲಿ ಆ ಚರ್ಚೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಇದರಲ್ಲಿ ಡೋಹಾರ ಕಕ್ಕಯ್ಯ ಈ ಡೋಹಾರ ಕಕ್ಕಯ್ಯನವರು ಅತ್ಯಂತ ನಿಕೃಷ್ಟ ಸಮಾಜದವರು ಅವರಲ್ಲಿ ಅದೆಷ್ಟೋ ಪರಿವರ್ತನೆಯನ್ನು ಕಂಡುಬಿಟ್ಟಿದ್ದಾರೆ ನಮ್ಮ ಈ ಹುಟ್ಟು ಅಥವಾ ಈ ನಮ್ಮ ಜೀವನ ಇಷ್ಟೇ ಕೂಲಿ ಮಾಡುವುದು ಯಾರಿಗೋ ಒಬ್ಬರಿಗೆ ಸೇವೆ ಮಾಡುವುದು ಇಷ್ಟೇ ನಮ್ಮ ಬದುಕು ಅಂತ ತಿಳ್ಕೊಂಡಿದ್ದಂತಹ ಆ ಜನಾಂಗ ಈ ಉತ್ತುಂಗ ಸ್ಥಾನಕ್ಕೆ ಬಂದಾಗ ಆಧ್ಯಾತ್ಮಿಕ ವಿಚಾರದಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ಬಂದಾಗ ಅವರ ಭಾವನೆಗಳೇನು ಅವರ ಅಭಿಪ್ರಾಯವೇನು ಬಸವಣ್ಣನವರ ಬಗ್ಗೆ ಅವರ ಅಭಿಪ್ರಾಯವೇನು ಅವರ ಮಾತುಗಳೇನು ಅನ್ನುವಂಥದ್ದನ್ನು ಡೋಹಾರ ಕಕ್ಕಯ್ಯನವರು ಒಂದು ವಚನದಲ್ಲಿ ಹೇಳ್ತಾರೆ ಎನ್ನ ಕಷ್ಟ ಕುಲದಲ್ಲಿ ಹುಟ್ಟಿದನೆಂಬ ಕರ್ಮವ ಕಳೆದು ಅಂದರೆ ನಾನು ಕನಿಷ್ಠ ಕುಲದಲ್ಲಿ ಹುಟ್ಟಿದೆ ಎನ್ನುವಂತಹ ಈ ಕರ್ಮವನ್ನು ಕಳೆದು ಅಂತಂದರೆ ಈ ಸೂತಕವನ್ನು ಕಳೆದು ನಾನು ಕೀಳು ಅಂತಕ್ಕಂಥ ಈ ಮನೋಭಾವವನ್ನು ಕಳೆದು ಬಸವಣ್ಣ ಏನು ಮಾಡಿದ್ರು ಮುಟ್ಟಿ ಪಾವನ ಮಾಡಿ ಕೊಟ್ಟನಯ್ಯ ಎನ್ನ ಕರಸ್ಥಳಕ್ಕೆ ಇಷ್ಟಲಿಂಗವ ನನ್ನ ಯಾರೂ ಮುಟ್ಟೋದಿಲ್ಲ ಅಂತ ತಿಳ್ಕೊಂಡಿದ್ದೆ ಆ ಪ್ರಧಾನಮಂತ್ರಿನೇ ಬಂದು ಆ ಬಸವಣ್ಣನವರೇ ಬಂದು ನಾನು ಕನಿಷ್ಠ ಜಾತಿಯಲ್ಲಿ ಹುಟ್ಟಿದ್ದೀನಿ ಅನ್ನುವುದನ್ನು ನನ್ನ ಮನಸ್ಸಿನಿಂದ ತೆಗೆಸಾಕಿಸ್ಬಿಟ್ರು ತೆಗೆಸಾಕಿ ನನಗೆ ನನ್ನನ್ನು ಮುಟ್ಟಿದ್ರು ನನ್ನನ್ನು ಮುಟ್ಟಿ ನನ್ನನ್ನು ಪಾವನ ಮಾಡಿ ಕೊಟ್ಟನಯ್ಯ ಎನ್ನ ಕರಸ್ಥಳಕ್ಕೆ ಇಷ್ಟಲಿಂಗವ ಆ ಲಿಂಗ ಬಂದು ಸೋಂಕಿದೊಡನೆ ಆ ಲಿಂಗ ಬಂದು ಇಲ್ಲಿಟ್ರಲ್ಲ ಆ ಲಿಂಗ ಬಂದು ಸೋಂಕಿದೊಡನೆ ಎನ್ನ ಸರ್ವಾಂಗ ಅವಲೋಹವಾಯಿತಯ್ಯ ನನ್ನ ಸರ್ವಾಂಗ ಅವಲೋಹ ಅಂತಂದರೆ ಮೊದಲು ನಾನು ಯಾವುದೇ ಒಂದು ಕೆಲಸಕ್ಕೆ ಬರದೇ ಇರತಕ್ಕಂಥ ಒಂದು ಲೋಹ ಅಂತ ಇಟ್ಕೊಳ್ಳಿ ತಗಡು ಸಾಮಾನ್ಯವಾಗಿ ನಾವು ಏನಲ್ಲೇ ನೀನು ಒಬ್ಬ ತಗಡಿದ್ದಂಗಿದ್ದೀಯ ಅಂತ ಪರಿಭಾಷೆಯಲ್ಲಿ ಮಾತಾಡ ಸಾಮಾನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀವಿ ಇಲ್ಲಿ ಅದನ್ನೇ ಉಪಯೋಗಿಸಿದ್ದಾರೆ ನಾನು ಯಾವುದೋ ಒಂದು ಕೆಲಸಕ್ಕೆ ಬಾರದ ಲೋಹವಾಗಿದ್ದೆ ಈಗ ನಾನು ಪರಿಶುದ್ಧನಾಗಿದ್ದೇನೆ ನಾನು ನನ್ನ ಸರ್ವಾಂಗವೂ ಸಹ ಲಿಂಗಮಯವಾಗಿದೆ ಸರ್ವಾಂಗವೂ ಸಹ ಲಿಂಗಮಯವಾಗಿದೆ ಎನ್ನ ತನುವಿನಲ್ಲಿ ಗುರುವ ನೆಲೆಗೊಳಿಸಿದ ಎನ್ನ ಈ ಶರೀರದಲ್ಲಿ ಗುರುವ ನೆಲೆಗೊಳಿಸಿದ ಎನ್ನ ಮನದಲ್ಲಿ ಜಂಗಮವ ನೆಲೆಗೊಳಿಸಿದ ಎನ್ನ ಹರುಹಿನಲ್ಲಿ ಪ್ರಸಾದವ ನೆಲೆಗೊಳಿಸಿದ ಇಂತಿ ತ್ರಿವಿಧ ಸ್ಥಾನವ ಶುದ್ಧವ ಮಾಡಿ ಚತುರ್ವಿಧ ಸ್ಥಳವ ಸಂಬಂಧ ಮಾಡಿದ ಯಾರು ಸಂಗನ ಬಸವಣ್ಣ ಈ ಸಂಗನ ಬಸವಣ್ಣನ ಕರುಣದಿಂದ ಆ ಪ್ರಭುದೇವರ ಪಾದವ ಕಂಡು ಬದುಕಿದನು ಕಾಣ ಅಭಿನವ ಚಲನ ಮಲ್ಲಿಕಾರ್ಜುನ ಅಂಥೇಳಿ ಆ ಡೋಹಾರ ಕಕ್ಕಯ್ಯನವರು ತಮಗಾದಂಥ ಅನುಭವವನ್ನು ಹೇಳ್ಕೊಳ್ತಾ ಇದ್ದಾರೆ ನಾನು ಹೇಗಿದ್ದೆ ನಾನು ಇವಾಗ ಹೇಗಾದೆ ಬಸವಣ್ಣನವರ ಕೃಪಾ ಕಟಾಕ್ಷದಿಂದ ನಾನು ಏನಾದೆ ಬಸವಣ್ಣ ನನ್ನ ಬಂದು ಮುಟ್ಟಿದ್ರು ನೋಡಿ ಇವೆಲ್ಲ ಸಾಕ್ಷಿ ನಾವು ಹೇಳ್ಬೋದು ಓಹೋ ಒಬ್ಬ ಪ್ರಧಾನಮಂತ್ರಿ ಆ ಅಸ್ಪೃಶ್ಯರ ಕೇರಿವರೆಗೂ ನಡ್ಕೊಂಡು ಹೋಗ್ಬಿಡ್ತಾರಾ ಹಂಗಾರೆ ಅವ್ರಿಗೇನು ಪ್ರಿಸ್ಟೇಜೇ ಇರೋದಿಲ್ವಾ ಅವ್ರನ್ನ ಹೋಗಿ ಮುಟ್ಟುಬಿಟ್ರಾ ಅವ್ರ ದಲಿತ ಕೇರಿ ಮನೆಗಳಲ್ಲಿ ಅವರು ಭೋಜನ ಮಾಡಿಬಿಟ್ರಾ
ಅವ್ರಿಗೆ ಸ್ವತಃ ಇವರೇ ಲಿಂಗ ಕಟ್ಟಿಬಿಟ್ರಾ ಅಂತ ಅವರು ಸುಮಾರು ಜನ ಕೇಳಬಹುದು. ಅದಕ್ಕೆ ಸಾಕ್ಷಿ ಇದೆ, ಬಸವಣ್ಣನವರೇ ಬಂದರು, ನಮ್ಮನ್ನು ಮುಟ್ಟಿದ್ರು, ನಮಗೆ ಲಿಂಗವನ್ನು ಕೊಟ್ಟರು, ನಮಗೆ ಎಲ್ಲವನ್ನು ಹೇಳಿಕೊಟ್ರು ಎಂಬುದಾಗಿ ಯಾರು ಸ್ವತಃ ಪರಿವರ್ತನೆಗೊಂಡು ಅನುಭವಿಸಿದ್ರೋ, ಅವರ ಸಹವಾಸವನ್ನು ಬಸವಣ್ಣನವರ ಸಹವಾಸವನ್ನು ಅನುಭವವನ್ನು ಅನುಭವಿಸಿದ್ರೋ ಅಂಥವ್ರು ಹೇಳಿದಾಗ ಅಲ್ಲಿಗೆ ನಮಗೊಂದು ಖಾತ್ರಿ ಆಗುತ್ತೆ, ಹೌದು ಇದು ನಡೆದಿದೆ, ಹೌದು ಇದು ಸತ್ಯ. ಅದರಲ್ಲೂ ಡೋಹಾರ ಕಕ್ಕಯ್ಯನವರು ಬಹಳ ಆಧ್ಯಾತ್ಮಿಕದಲ್ಲಿ ಪರಿಣಿತರು, ಸಾಧಕರು. ಡೋಹಾರ ಕಕ್ಕಯ್ಯನವರ ಅದೆಷ್ಟೋ ವಚನಗಳಲ್ಲಿ ಬಸವಣ್ಣನವರ ಆ ಗುಣಗಳನ್ನು ಮತ್ತು ಅವರ ವ್ಯಕ್ತಿತ್ವವನ್ನು ಹೇಳ್ತಾ ಹೋಗ್ತಾರೆ ಅವರು. ಇದರ ಜೊತೆಗೆ ಬಸವಣ್ಣನವರು ಆಚಾರ, ವಿಚಾರ, ಅನುಭವ ಎಲ್ಲವನ್ನೂ ಸಹ ಹೇಳ್ಕೊಡ್ತಾ ಹೋಗ್ತಾರೆ. ಆಚಾರವೆಂಬುದು ಅಗೋಚರ ನೋಡಯ್ಯ, ನಾವು ನಮ್ಮ ಭಾವನೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ವ್ಯಕ್ತವಾಗುವಂತಹ ಆ ಭಾವನೆಗಳು ಮೊದಲಿಗೆ ಅವು ಅಗೋಚರವಾಗಿರ್ತವೆ. ಅವು ಪ್ರಕಟಣೆ ಆಗಿ ಕಾರ್ಯರೂಪಕ್ಕೆ ಬಂದಾಗಲೇ ಗೊತ್ತಾಗೋದು, ಇವನು ಏನು ಅಂದ್ಕೊಂಡಿದ್ದ, ಇವನು ಏನು ಮಾಡ್ದ, ಇವನ ಮನಸ್ಸಿನಲ್ಲಿ ಏನಿತ್ತು ಅಂದರೆ, ಆಚಾರವೆಂಬುದು ಅಗೋಚರ ನೋಡಯ್ಯ, ಅರಿಗೆಯೂ ಸಾಧ್ಯವಿಲ್ಲ. ಇದನ್ನು ಅಷ್ಟು ಬೇಗ ಅರ್ತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅದು ಪ್ರಕಟಣೆ ಆಗಬೇಕು, ಕಾರ್ಯರೂಪದಲ್ಲಿ ಪ್ರಕಟಣೆ ಆಗಬೇಕು. ಬಸವಣ್ಣನವರು ಎಲ್ಲರಿಗೂ ಅರಿವು ಆಚಾರ ಅನ್ನೋದು ಅನುಭವ ಅನ್ನೋದು ಕೊಟ್ಟಿದ್ದಾರೆ. ಆದರೆ ಇವರು ಹೇಳಿದ ತಕ್ಷಣಕ್ಕೆ ಆ ವರ್ಗದ ಜನ ತಿಳ್ಕೊಂಡು ಬಿಟ್ರಾ, ಅದನ್ನು ಕಾರ್ಯರೂಪಕ್ಕೆ ತಂದು ಕೊಟ್ಬಿಟ್ರಾ? ಇಲ್ಲ, ಅದನ್ನು ಬಸವಣ್ಣನವರೇ ಪರೀಕ್ಷೆ ಮಾಡ್ತಾಯಿದ್ರು. ಅದು ಅಗೋಚರ ಅನುಭವ ಅಂತಕ್ಕಂಥದ್ದು, ಆಚಾರ ಅಂತಕ್ಕಂಥದ್ದು ಅದು ಅಗೋಚರ, ನಮ್ಮ ಅರಿತುಕೊಳ್ಳಲು ಸಾಧ್ಯವಿಲ್ಲ, ಅರಿವಿಗೂ ಸಾಧ್ಯವಿಲ್ಲ. ಮರ್ತ್ಯ ಲೋಕದಲ್ಲಿ ಈ ಸದಾಚಾರದ ಬೆಳವಿಗೆ ಮಾಡಲೆಂದು, ಈ ಭೂಲೋಕದಲ್ಲಿ ಈ ಸದಾಚಾರಗಳನ್ನು ಬೆಳಕಿಗೆ ತರಬೇಕು ಅಂತ ಹೇಳಿ ಬಸವಣ್ಣ ಬಂದು ಭಕ್ತಿ ಸ್ಥಳವ ಅರುಹಿದ, ಈ ಭಕ್ತಿ ಸ್ಥಳವನ್ನು ಬಸವಣ್ಣನವರು ಕೊಟ್ಟರು. ಏನಕ್ಕೋಸ್ಕರ? ಈ ಮರ್ತ್ಯಲೋಕದಲ್ಲಿ ಸದಾಚಾರದ ಈ ಬೆಳಕನ್ನು ಭೂಲೋಕದಲ್ಲಿ ಪ್ರಸರಿಸಬೇಕು, ಪ್ರತಿಷ್ಠಾನ ಮಾಡಬೇಕು ಎಂಬುದಾಗಿ ಬಸವಣ್ಣ ಬಂದು ಭಕ್ತಿ ಸ್ಥಳವ ಅರುಹಿದ ಅಂತ ಹೇಳಿಬಿಟ್ಟು ವಚನಕಾರರು ಹೇಳ್ತಾರೆ. ಗುರು ಲಿಂಗ ಜಂಗಮ ದಾಸೋಹ ಪಾದೋದಕ ಪ್ರಸಾದದ ಆದಿಯ ನೆಲ್ಲರಿಗೆ, ಈ ಒಂದು ಪ್ರಸಾದ ಏನಿದೆ, ಜಂಗಮ ಇದೆ, ಗುರು ಈ ಹಾದಿ ಏನಿದೆ, ಈ ಲಿಂಗತತ್ವದ ಹಾದಿ ಏನಿದೆ, ಇದನ್ನು ಎಲ್ಲರಿಗೆ ತೋರಿದ, ಶಿವಾಚಾರವನ್ನು ಬೆಳಕಿಗೆ ತಂದ, ಈ ಶಿವಾಚಾರದ ಮಹಿಮೆ ಏನು, ಈ ಲಿಂಗಾಚಾರ ಮತ್ತು ಶಿವಾಚಾರದ ಮಹಿಮೆ ಏನು ಎಂಬುದನ್ನು ಬಸವಣ್ಣನವರು ಬೆಳಕಿಗೆ ತಂದರು. ಘನವನಹುದಲ್ಲವೆಂದ ಬಿಜ್ಜಳ ತರ್ಕಿಸಲು, ಏ ಬಿಡ್ರಿ ಇದೆಲ್ಲ ಏನು, ನಿರಾಕಾರ ಅಂತೆ, ಸಾಕಾರ ಅಂತೆ, ಇಷ್ಟಲಿಂಗ ಅಂತೆ, ಇವೆಲ್ಲವೂ ಏನ್ರಿ ಅಂತ ಹೇಳಿ ತರ್ಕಿಸ್ತಾ ಇದ್ರಲ್ಲ, ತರ್ಕ ಮಾಡ್ತಿದ್ದವರಿಗೆ ಅನಂತ ಮುಖದಿಂದ ಒಡಂಬಡಿಸಿ ಅಹುದೆನಿಸಿದ, ಅವರ ಚಮತ್ಕಾರದಿಂದ, ಅವ ಬಹುಮುಖ ಪ್ರತಿಭೆಯಿಂದ, ಅವರ ಎಲ್ಲರನ್ನೂ ಕೂಡ ಅಹುದು ಅಹುದು. ಬಸವಣ್ಣನವರು ಹೇಳ್ತಾ ಇರತಕ್ಕಂಥ ಶಿವಾಚಾರ, ಲಿಂಗಾಚಾರ, ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಇಷ್ಟಲಿಂಗ ಇವೆಲ್ಲವೂ ಸತ್ಯ, ಇವೆಲ್ಲವೂ ಸತ್ಯ ಅಂತ ಅನಿಸಿದ ಬಸವಣ್ಣ ಎಲ್ಲರ ಮೇಲೆ ಪರಿಣಾಮವನ್ನು ಬೀರ್ದ, ಪರಿಣಾಮಿಯಾದ, ಪ್ರಭಾವವನ್ನು ಬೀರ್ದ ಬಸವಣ್ಣ ಅಂತ ಹೇಳಿ ಶರಣರುಗಳು ತಮ್ಮ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಗುರು ಬಸವಣ್ಣನವರು ಎಷ್ಟು ಪ್ರಭಾವಶಾಲಿಗಳಾಗಿದ್ದರು, ಪರಿಣಾಮಕಾರಿಯಾಗಿದ್ದರು ಅಂತ ಹೇಳಿದ್ರೆ, ಬಸವಣ್ಣನವರ ಆ ವಾಕ್ ನುಡಿಯನ್ನು ಈ ಕಿವಿಯಲ್ಲಿ ಕೇಳಿಸ್ಕೊಂಡ್ರೆ ಸಾಕು, ಅವನಲ್ಲಿ ಪರಿಣಾಮ ಆಗ್ತಾ ಇತ್ತು. ಬಸವಣ್ಣನವರ ದರ್ಶನ ಮಾಡಿದ್ರೆ ಸಾಕು, ಅವರಲ್ಲಿ
ಚೇಂಜ್ ಆಗ್ತಾ ಇತ್ತು, ಅವರ ವ್ಯಕ್ತಿತ್ವ ಚೇಂಜ್ ಆಗ್ತಾ ಇತ್ತು. ಅವರ ನುಡಿಮುತ್ತುಗಳನ್ನು, ಅವರ ಪ್ರವಚನವನ್ನು, ಅವರ ಆಧ್ಯಾತ್ಮಿಕ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಸಾಕು, ಅವರು ಪಾವನವಾಗ್ತಾ ಇದ್ದರು. ಇಲ್ಲಿ ಪ್ರಭುದೇವರು ಒಂದು ಕಡೆ ಬಸವಣ್ಣನವರ ಒಂದು ಶಕ್ತಿಯನ್ನು, ಆ ಬಸವಣ್ಣನವರ ಆ ವ್ಯಕ್ತಿತ್ವದ ಮತ್ತು ಆ ಬಸವ ಅನ್ನುವಂತಹ ಅಕ್ಷರಗಳ ಅದರಲ್ಲಿರ್ತಕ್ಕಂಥ ಶಕ್ತಿಯನ್ನು ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ. ಬಾ ಎಂಬಲ್ಲಿ ಎನ್ನ ಬವ ಹರಿದಿತ್ತು. ಬರೀ ನಾನು ಬಾ ಅನ್ನಪ್ಪ ಅಷ್ಟೇ, ಬಸವ ಅಂತ ಹೇಳೋದಕ್ಕೆ ಮುಂಚೆ ನಾನು ಬಾ ಅಂದೆ. ಬಾ ಎಂಬಲ್ಲಿ ಬಾ ಅನ್ನುವಂತಹ ಅಕ್ಷರವನ್ನು, ಆ ಬೀಜಾಕ್ಷರ ಅಂತಲೂ ಕೂಡ ನಾವು ಕರಿಬೋದು, ಆ ಬಾ ಅನ್ನುವಂತಹ ಅಕ್ಷರವನ್ನು ನಾನು ನನ್ನ ನಾಲ್ಗೆಯಿಂದ ನುಡಿದೆ. ಬಾ ಎಂಬಲ್ಲಿ ಎನ್ನ ಬವ ನನ್ನ ಭವ ಹರಿದಿತ್ತು. ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು. ವಾ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು ಅಂತ ಅಲ್ಲಮ್ಮ ಪ್ರಭುಗಳೇ ಹೇಳಬೇಕಾ ಈ ವಾಕ್ಯನ. ಇಂತಿ ಬಸವಾಕ್ಷಯ ತ್ರಯಂಗವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ನಾನು ನೀನು ಬಸವ 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 ಎನ್ನುತ್ತಿರ್ದನಯ್ಯ ಗುಹೇಶ್ವರ. ಅಲ್ಲಮ್ಮ ಪ್ರಭು ಅಂತಂದರೆ ನಮಗೆ ಒಂದು ದೊಡ್ಡ ಜ್ಞಾನನಿಧಿ, ಒಂದು ಪರ್ವತ, ಹಿಮಾಲಯ ಪರ್ವತ, ಗೌರೀಶಂಕರ ಶಿಖರದಷ್ಟು ಜ್ಞಾನ ಭಂಡಾರಿ. ಅವರು ಯಾರನ್ನಾದರೂ ಒಪ್ಕೊಂಡಿದ್ದಾರೆ ಅಂದರೆ ಆ ಸಾಕ್ಷಾತ್ ಪರಮಾತ್ಮನೇ ಒಪ್ಕೊಂಡಂಗೆ. ಅವರು ಯಾರನ್ನಾದರೂ ದೃಷ್ಟಿಸಿ ನೋಡಿ ಅವರನ್ನು ಸರಿ ಅಂತ ಒಪ್ಕೊಂಡ್ರೆ ಅವರ ಜನ್ಮ ಸಾರ್ಥಕ. ಅಂತಹ ಅಲ್ಲಮ್ಮ ಪ್ರಭುಗಳು ಬಸವ ಅನ್ನುವಂತಹ ಆ ಮೂರು ಅಕ್ಷರದಲ್ಲಿ ಎಂತಹ ಚೈತನ್ಯ ಅಡಗಿದೆ, ಎಂತಹ ಶಕ್ತಿ ಅಡಗಿದೆ, ಎಂತಹ ಪರಿಣಾಮ ಅಡಗಿದೆ, ಎಂತಹ ಪ್ರಭಾವ ಅಡಗಿದೆ ಎಂಬುದನ್ನು ಇಲ್ಲಿ ಹೇಳ್ತಾರೆ. ಇನ್ನೊಂದು ಕಡೆ ಸಿದ್ದರಾಮೇಶ್ವರರು ಅರ ಬಸವಾಯ ನಮಃ ಎಂದು ಪಾಪ ದೂರನಾದೆ. ಜಸ್ಟ್ ನಾನು ಹೇಳಿದೆ ಅಷ್ಟೇ, ಅರ ಬಸವಾಯ ನಮಃ ಅಂತ ಹೇಳಿದೆ, ನಾನು ಪಾಪದಿಂದ ದೂರವಾದೆ. ಗುರು ಬಸವಾಯ ನಮಃ ಎಂದೆ, ಭವ ದೂರನಾದೆ, ಈ ಭವದಿಂದ ನಾನು ದೂರನಾದೆ. ಲಿಂಗ ಬಸವಾಯ ನಮಃ ಎಂದೆ, ಲಿಂಗಾಂಗಿ ತಾನಾದೆ, ನಾನು ಈ ಅಂಗವೇ ಲಿಂಗಾಂಗಳಾಯಿತು. ಜಂಗಮ ಬಸವಾಯ ನಮಃ ಎಂದೆ, ನಿಮ್ಮ ಪಾದ ಕಮಲದಲ್ಲಿ ಭ್ರಮಣನಾದೆ, ಒಂದು ದುಂಬಿ ಆದೆ. ಕೂಡಲ ಸಂಗನ ಶರಣ ಬಸವ, ಆ ಸಂಗನ ಬಸವ, ನೀನು ಎಂಥ ಮಹಿಮನಪ್ಪ, ಎಂಥ ಮಹಿಮನಪ್ಪ ಅಂಥೇಳಿ ಸಿದ್ದರಾಮೇಶ್ವರರು ಬಸವಣ್ಣನವರನ್ನು ಹೊಗಳ್ತಾ ಇದ್ದಾರೆ. ಈ ರೀತಿ ಬಸವಾದಿ ಶರಣರು, ವಚನಕಾರರು ಆ ಬಸವಣ್ಣನವರ ಮಹಿಮೆಯ ದಿವ್ಯ ಶಕ್ತಿಯನ್ನು ಮನಸೋ ಇಚ್ಛೆ ಹೊಗಳಿ ಹಾಡಿ ಅದನ್ನು ವಚನಗಳಲ್ಲಿ ಬರೆದಿಟ್ಟಿದ್ದಾರೆ. ಆ ವಚನಗಳನ್ನು ನಾವು ಓದೋದ್ರ ಮುಖಾಂತರ ನಮ್ಮ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಬಹುದು. ಆ ವಚನಗಳನ್ನು ಓದಿದ್ರೆ ಅದೆಷ್ಟೋ ಪುಣ್ಯ ನಮಗೆ ಬರ್ತದೆ. ಆ ವಚನಗಳು ನಮ್ಮ ನಾಲಿಗೆನಲ್ಲಿ ನುಡಿತೀವಲ್ಲ, ಆ ನಾಲಿಗೆ ನುಡಿಯೋದಕ್ಕೆ ಈ ಶರೀರವನ್ನು ಬಳಸ್ಕೊಳ್ತೀವಲ್ಲ, ಈ ಚೈತನ್ಯವನ್ನು ನಾವು ಬಳಸ್ಕೊಳ್ತೀವಲ್ಲ, ಆ ಚೈತನ್ಯ ಶಿವ ಚೈತನ್ಯವಾಗಿ ನಮ್ಮಲ್ಲಿ ಪರಿವರ್ತನೆಗೊಂಡು ನಮ್ಮ ಎಷ್ಟೋ ಜನ್ಮದ ಪಾಪಗಳು ಪರಿಹಾರ ಆಗ್ತವೆ. ನಮಗೆಲ್ಲರಿಗೂ ಕೂಡ ಬಸವಾದಿ ಶರಣರ ಕೃಪೆ ಆಶೀರ್ವಾದ ನಮಗೆಲ್ಲರಿಗೂ ಸಿಗುತ್ತೆ. ನಾವೆಲ್ಲರೂ ಸಹ ಬಸವಾದಿ ಶರಣರ ಈ ತತ್ವ ವಿಚಾರಗಳನ್ನು, ವಚನಗಳನ್ನು ಅಭ್ಯಾಸ ಮಾಡ್ತಾ 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 ಮತ್ತಷ್ಟು ಜ್ಞಾನವನ್ನು ನಾವು ಗಳಿಸಿಕೊಂಡ್ರೆ ಅವು ನಮ್ಮ ಮುಕ್ತಿ ಮಾರ್ಗಕ್ಕೆ ದೀಪಗಳಾಗ್ತವೆ, ನುಡಿಮುತ್ತುಗಳಾಗ್ತವೆ. ನಮ್ಮ ದಿನನಿತ್ಯದ ಬದುಕಿಗೆ ನಮಗೆಷ್ಟೋ ದಾರಿದೀಪವಾಗಿ ಜ್ಞಾನವಾಗಿ ಪರಿವರ್ತನೆ ನಮಗೆಲ್ಲ ಒಳ್ಳೆಯದಾಗುತ್ತೆ. ದಯಮಾಡಿ ನೀವು ಈ ನಿಟ್ಟಿನಲ್ಲಿ ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕು, ವಚನಗಳನ್ನು ಪ್ರತಿದಿನ ಅಭ್ಯಾಸ ಮಾಡಬೇಕು, ಓದಬೇಕು ಅಂತ ಕಳಕಳಿಯಿಂದ ತಮ್ಮಲ್ಲಿ ಕೇಳಿಕೊಳ್ತೀನಿ. ಶರಣು ಶರಣಾರ್ಥಿ.